ಉಪಚುನಾವಣೆಯ ಬಳಿಕ ಮೈತ್ರಿ ಸರ್ಕಾರ ಬೀಳುತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮನೆಗೆ ಹೋಗುತ್ತಾರೆ ಎಂದು ಬಿಎಸ್ವೈ ಹೇಳಿಕೆ ನೀಡಿದ್ದಾರೆ ಬಿಎಸ್ವೈ ಮಾತು ಸತ್ಯವಾಗಲ್ಲ ಉಪಚುನಾವಣೆಯ ಬಳಿಕ ನಾನು ಮನೆಗೆ ಹೋಗಲ್ಲ ಬಡವರ ಮನೆಗೆ ಬರುತ್ತೇನೆ ನಿಮ್ಮೆಲ್ಲರ ಮನೆಯಲ್ಲಿ ಕುಳಿತು ಚರ್ಚೆಯನ್ನು ನಡೆಸುತ್ತೇನೆ ನಾವು ಎಷ್ಟು ದಿನ ಆರಡಿತ ನಡೆಸಬೇಕು ಎಂದು ದೇವರು ನಿರ್ಧರಿಸುತ್ತಾನೆ ಇದನ್ನ ಯಡಿಯೂರಪ್ಪ ತಡೆಯಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಅವರು ತ್ರಾಸಿ ಕೊಂಕಣಿ ಕಾರ್ವಿ ಸಭಾಭವನದಲ್ಲಿ ನಡೆದ ಶಿವಮೊಗ್ಗ ಲೋಕಸಭಾ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ಮಧುಬಂಗಾರಪ್ಪನವರ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಮಧುಬಂಗಾರಪ್ಪನವರ ಗೆಲುವು ನಿಶ್ಚಿತ ಮುಂದಿನ ರಾಜ್ಯದ ರಾಜಕಾರಣದಲ್ಲಿ ಮೈತ್ರಿ ಸರ್ಕಾರ ಸುಭದ್ರವಾಗಿ ನಡೆಯಲು ಐದು ಉಪಚುನಾವಣೆಗಳಲ್ಲಿ ಮತದಾರರು ಜನತಾದಳ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುತ್ತಾರೆ ಎಂಬ ನಂಬಿಕೆ ಇದೆ ಕರಾವಳಿ ಭಾಗದಲ್ಲಿ ಹಿಂದೆ ಶಾಸಕರಾಗಿದ್ದವರು ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಆದರೆ ಚುನಾವಣೆಯಲ್ಲಿ ಅವರೆಲ್ಲರೂ ಸೋಲು ಕಂಡಿದ್ದಾರೆ ಕರಾವಳಿಯ ಜನತೆ ಹಿಂದುತ್ವಕ್ಕೆ ಬಲಿಯಾಗುತ್ತಿದ್ದು ಅಮಾಯಕ ಹಿಂದೂ ಮುಸ್ಲಿಮರು ಜೀವ ಕಳೆದುಕೊಳ್ಳುತ್ತಿದ್ದಾರೆ ಅಮಾಯಕರ ಜೀವ ತೆಗೆದು ಅಧಿಕಾರಕ್ಕೆ ಬರುವ ಬಿಜೆಪಿಗಿಂತ ನಾವು ಒಳ್ಳೆಯ ಹಿಂದುತ್ವ ಪಾಲಿಸುತ್ತಿದ್ದೇವೆ ಹಿಂದುತ್ವದಲ್ಲಿ ನಾವು ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೇವೆ ಎಂದು ಹೇಳಿದರು संघर्ष कुटुबदा जन्म मकुल अमायको जीव तक अदर मेले पक्ष अधिकार धर्म पालस हिंदुत्व पालस कड़मे ना मुझे मुद्दे ಮರಳು ವಿಳಂಬ ನೀತಿಗೆ ಜಿಲ್ಲಾಧಿಕಾರಿ ಹೊಣೆಯಲ್ಲ ಕೇಂದ್ರ ಸರ್ಕಾರದ ಕೆಲವೊಂದು ಕ್ಲಿಷ್ಟಕರ ನೀತಿಯಿಂದಾಗಿ ಮರಳು ಸಮಸ್ಯೆ ಉದ್ಭವಿಸಿದೆ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಿಲ್ಲ ಚುನಾವಣೆಯ ಬಳಿಕ ಕೆಲವೊಂದು ಕಠಿಣ ನಿರ್ಧಾರ ಕೈಗೊಳ್ಳಲಿದೆ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದರು ಯಡಿಯೂರಪ್ಪನ ಮನೆ ಕೆಲಸಕ್ಕೆ ಆಗುತ್ತೆ ಮತ್ತೆ ಬಳ್ಳಾರಿ ಭಾಷೆ ಮಾಡಿದ್ದಾರೆ ಆದ್ರಿಂದ ಕುಮಾರಸ್ವಾಮಿ ಮನೆ ಕಡೆಗೆ ನಾನು ಮನೆ ಕಡೆ ಹೋಗಲ್ಲ ನಿಮ್ಮ ಕಡೆ ಬರ್ತೀನಿ ನಿಮ್ಮ ಮನೆ ಕಡೆ ಬರ್ತೀನಿ ನಮ್ಮ ಮನೆ ಕಡೆ ಹೋಗಲ್ಲ ಆದ್ರಿಂದ ನಾನು ಒಂದು ದಿನ ಎರಡು ದಿನ ನಿಮ್ಮ ಜೊತೆ ಹೋಗ್ತೀನಿ ತೊಂದರೆ ಇಲ್ಲ ನಿಮ್ಮ ಮನೆಗೆ ಊಟ ಮಾಡ್ತೀನಿ ಹೇಳಿ ನಿಮ್ಮ ಸಮಸ್ಯೆ ಏನೇನಿದೆ ಈ ನಾಯಕರನ್ನು ಕೂರಿಸ್ತೀನಿ ಈ ಸರ್ಕಾರದಲ್ಲಿ ಹಣ ಕೊರತೆ ಇಲ್ಲ ಈ ಸಂದರ್ಭ ಮಾಜಿ ಶಾಸಕ ಕೆ ಗೋಪಾಲ್ ಪೂಚಾರಿ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಜಿಲ್ಲಾ ಉಸ್ತುವಾರಿ ಸಚಿವೆ ಡಾಕ್ಟರ್ ಜಯಮಾಲಾ ವಿಧಾನ ಪರಿಷತ್ನ ಸದಸ್ಯ ಭೋಜೇಗೌಡ ಮಾಜಿ ಸಚಿವರಾದ ರಮಾನಾತ್ರೈ ಪ್ರಮೋದ್ ಮತ್ವರಾಜ್ ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸರಕೆ ಗೋಪಾಲ್ ಭಂಡಾರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜನಾರ್ದನ ತೋನ್ಸೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು ಶ್ರೀಕಾಂತ್ ಹೆಮ್ಮಾಡಿ ವಿ4 ನ್ಯೂಸ್ ಟೆಂಟ್ ಪೋಸ್ಟ್ ಸವನ್ ಕುಂದಾಪುರ